ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೇವಲ ಮತ್ತು ಕೇವಲ ಮುಸಲ್ಮಾನರನ್ನ ಓಲೈಸುವ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಗೆಲುವನ್ನ ಸಾಧಿಸಬಹುದಾ ಮುಂಚೂಣಿಯಲ್ಲಿ ನಿಲ್ಲಬಹುದಾ ಈ ಪ್ರಶ್ನೆ ಇವತ್ತು ಎಲ್ಲರನ್ನ ಕಾಡ್ತಾ ಇರುವಂತದ್ದು ವಿಶೇಷವಾಗಿ ಈಗ ತುಷ್ಟೀಕರಣಕ್ಕೆ ನಿಂತಿರುವಂತಹ ಏಕಮೇವ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿ ಮತ್ತು ಏಕಮೇವ ಪಕ್ಷ ಇದಕ್ಕಾಗಿಯೇ ಅಪಹಪಿಸ್ತಾ ಇರುವುದು ಯಾರ್ದಾದ್ರೂ ಇದೆ ಅದ್ರ ಕಾಂಗ್ರೆಸ್ ಪಕ್ಷ ಯಾಕೆ ಈ ಉಮೇದು ಬಂದಿದೆ ಏಕೆಂದ್ರೆ ಕರ್ನಾಟಕದಲ್ಲಿ ಮುಸಲ್ಮಾನರು ಒಟ್ಟಾಗಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದಾರೆ ಇದೇ ಫಾರ್ಮುಲಾ ಎಲ್ಲಾ ಕಡೆ ನಡೆಸಿಬಿಟ್ರೆ ನಮ್ಗೆ ಯಶಸ್ಸು ಗ್ಯಾರಂಟಿ ಅಂತ ಎರಡು ಸೂತ್ರಗಳಿದೆ ಒಂದು ಮುಸಲ್ಮಾನರ ಕ್ರೋಢೀಕರಣ ಎರಡನೇದ್ದು ಆಮಿಷಗಳನ್ನ ಒಡ್ಡುವುದು ಈಗಾಗಲೇ ಮಧ್ಯಪ್ರದೇಶದಲ್ಲಿ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಗಿದೆ ಅಲ್ಲಿಯೂ ಇದೇ ಫಾರ್ಮುಲಾ ಕರ್ನಾಟಕದ ಫಾರ್ಮುಲಾವನ್ನ ಇಡಬೇಕು ಅಂತ ತೀರ್ಮಾನ ಆಗಿದೆ ರಾಜಸ್ಥಾನದಲ್ಲಿ ನೂರು ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಆಗಲೇ ಅಶೋಕ್ ಗೆಹ್ಲೋಟ್ ಶುರು ಮಾಡಿದ್ದಾರೆ ಜೊತೆಗೆ ಮೂರನೇದು ಇನ್ನೊಂದು ಸೂತ್ರ ಇದೆ ಅದೇನಂದ್ರೆ ಹಿಂದೂಗಳು ಒಗ್ಗಟ್ಟಾಗಿರಲಾರದ ಹಾಗೆ ನೋಡಿಕೊಳ್ಳುವಂತ ಒಂದು ತಂತ್ರಗಾರಿಕೆ ಅವರನ್ನು ಜಾತಿಯ ವಿಷಯದಲ್ಲಿ ವಿಂಗಡಣೆ ಮಾಡಿಬಿಡುವುದು ಅವರು ಒಗ್ಗಟ್ಟಾಗಿರಬಾರ್ದು ದಲಿತರು ಹಿಂದೂಗಳು ಒಗ್ಗಟ್ಟ ಒಗ್ಗಟ್ಟಾಗಬಾರ್ದು ದಲಿತರು ಮತ್ತು ಹಿಂದೂಗಳು ಒಗ್ಗಟ್ಟಾಗಬಾರ್ದು ಹಿಂದೂಗಳು ಮತ್ತು ಸಿಖ್ಖರು ಒಗ್ಗಟ್ಟಾಗಬಾರ್ದು ಹಿಂದೂಗಳ ಒಳಗಡೆ ಇರುವಂತಹ ಒಳ ಜಾತಿಗಳು ಒಳ ಪಂಗಡಗಳು ಯಾವಿದಾವೆ ಅವ್ರು ಯಾರು ಒಗ್ಗಟ್ಟಾಗಬಾರ್ದು ಎಲ್ಲರೂ ಪ್ರತ್ಯೇಕವಾಗಿರಬೇಕು ಉದಾಹರಣೆಗೆ ಕರ್ನಾಟಕದಲ್ಲಿ ಆಗಿರುವಂತಹ ಉದಾಹರಣೆಯನ್ನು ನೋಡಿ ಒಕ್ಕಲಿಗರ ಬೇರೆ ಲಿಂಗಾಯತರು ಬೇರೆ ಲಿಂಗಾಯತರಲ್ಲಿ ಪಂಚಮಸಾಲಿಯರೇ ಬೇರೆ ಆಮೇಲೆ ಸಾಧಲಿಂಗಾಯತರು ಬೇರೆ ಬಣಜಿಗರು ಬೇರೆ ಸಾಲಿಗಳು ಬೇರೆ ಈ ರೀತಿ ಡಿವೈಡ್ ಮಾಡಲಾಯಿತು ಅದೇ ರೀತಿಯದಾಗಿ ಈಗ ಮಂತ್ರಿಗಿರಿಯನ್ನು ಕೊಡಲಾಗಿದೆ ಅವರೇ ಕಳಿಸಿರುವ ಲಿಸ್ಟಿನಲ್ಲಿ ಯಾವ ಮಂತ್ರಿ ಯಾವ ಜಾತಿಗೆ ಸೇರಿದವನು ಅಂತ ನಮೂದಿಸಲಾಗಿದೆ ಆ ಮಟ್ಟಿಗೆ ಹಿಂದೂಗಳನ್ನು ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ಗೆ ಮುಸಲ್ಮಾನರು ಒಪ್ಕೊಂಡ್ಬಿಟ್ಟಿದ್ದಾರಾ ಇತಿಹಾಸವನ್ನು ಗಮನಿಸ್ತಾ ಬಂದ್ರೆ ಒಂದು ಕಾಲಕ್ಕೆ ಕಾಂಗ್ರೆಸ್ ಅತಿ ಹೆಚ್ಚು ನಂಬಿದವರು ಬ್ರಾಹ್ಮಣರು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶಕ್ಕೆ ಹೋದ್ರೆ ಬ್ರಾಹ್ಮಣ ಮುಖ್ಯಮಂತ್ರಿ ಇದ್ದಂಥದ್ದಲ್ಲಿ ಇನ್ನು ಅವರು ಅತಿ ಹೆಚ್ಚು ನಂಬಿದ್ದು ಯಾರು ಅಂತಂದ್ರೆ ಮುಸಲ್ಮಾನರ ನಂಬಿದ್ದು ನಿಜ ಆದರೆ ಕಾಲಾಂತರದಲ್ಲಿ ಹೇಗಾಯ್ತು ಅಂದ್ರೆ ಈಗ ಮಹಾರಾಷ್ಟ್ರಕ್ಕೆ ಬಂದ್ರೆ ಶರದ್ ಪವಾರ್ ಮುಸಲ್ಮಾನರ ಎಲ್ಲ ಮತಗಳನ್ನು ಕ್ರೋಢೀಕರಿಸುವುದರಲ್ಲಿ ಮುನ್ನೂ ಮುಂಚೂಣಿಯಲ್ಲಿ ನಿಂತುಬಿಟ್ರು ಹದಿನೈದು ವರ್ಷ ಬೇರೆ ಬೇರೆ ಪಕ್ಷಗಳ ಜೊತೆ ಸೇರಿ ಸರ್ಕಾರ ನಡೆಸಿದ್ದಾರೆ ಅವರು ಪ್ರಾದೇಶಿಕ ಪಕ್ಷವಾದರೂ ಕೂಡ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರ ಓಟು ಅತ್ಯಂತ ಸರದಾಡಲಾರದಾಗಿ ಇವತ್ತೂ ನೋಡ್ಕೋತಾ ಇದ್ದಾರೆ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾಯ್ರು ಎ ಐ ಎಂ ಐ ಎಂ ಜೊತೆ ಕೈ ಜೋಡಿಸ್ಬಿಡ್ತಾರೆ ಸಂದರ್ಭ ಬಂದ್ರೆ ಮುಸಲ್ಮಾನರ ಓಟುಗಳು ಅಚ್ಚಿಚ್ಚು ಹೋಗಬಾರ್ದು ಅಂತ ನೋಡ್ಕೋತಾರೆ ಹೀಗೆ ಆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳೇನಿದಾವೆ ಅವ್ರು ಮುಸಲ್ಮಾನರ ಓಟುಗಳನ್ನ ಹೇಗೆ ತಾವು ಸೆಳೆಯಬೇಕು ಅನ್ನುವುದನ್ನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಇದು ಯಾವುದು ಅರ್ಥವೇ ಆಗೋದಿಲ್ಲ ಅವರು ಕೇವಲ ಮತ್ತು ಕೇವಲ ಮುಸಲ್ಮಾನರನ್ನ ನಾನು ಸೇರಿಸಿಕೊಂಡ್ಬಿಡ್ತೀನಿ ಅಂತ ಮುಸ್ಲಿಂ ಲೀಗ್ ಎನ್ನುವಂತ ಒಂದು ಪಕ್ಷವನ್ನ ಆರ್ಗನೈಜೇಷನ್ ಅನ್ನ ಸೆಕ್ಯುಲರ್ ಪಕ್ಷ ಅಂತಾರೆ ಹಿಂದೂತ್ವ ಬೇರೆ ಹಿಂದೂ ಬೇರೆ ಅಂತಾರೆ ಇದೇ ವ್ಯಕ್ತಿ ಯಾವಾಗ ಹಿಂದೂಗಳು ತನ್ನ ವಿರುದ್ಧ ಆಗಿದ್ದಾರೆ ಅಂತ ಅನುಮಾನ ಮೂಡ್ತೋ ಅವಾಗ ಈತನ ಹೇಳಿದರು ಹೇಳಿದ್ರು ಕೋಟ್ ಮೇಲೆ ಒಂದು ಜನಿವಾರ ಹಾಕೊಂಡು ಕೌಲ್ ಬ್ರಾಹ್ಮಣ ಅಂತ ಹೇಳು ಗೋತ್ರ ಯಾವುದು ಅಂತ ಕೇಳಿದ್ರೆ ದತ್ತಾತ್ರೇಯ ಗೋತ್ರ ಅಂತ ಹೇಳುವ ಶಿರ್ಸಾಷ್ಟಾಂಗನ ಮಾಡುವಂತ ಇವರು ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ ಈಗ ಅವ್ರು ಹೇಳ್ತಾರೆ ಯಾವ ಸಂಗೋಲ್ಗೆ ದೀರ್ಘದಂಡ ನಮಸ್ಕಾರ ಮಾಡಿದಾರೋ ನರೇಂದ್ರ ಮೋದಿ ಅವರು ಈತ ಒಮ್ಮಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಗತ್ಯ ಬಿದ್ದಾಗ ಇದೇ ರಾಹುಲ್ ಗಾಂಧಿ ಇದೇ ಪ್ರಿಯಾಂಕಾ ವಾಡ್ರಾ ಕಾಶಿ ವಿಶ್ವೇಶ್ವರದ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿಕೊಂಡು ಜಲಾಭಿಷೇಕ ಮಾಡಿ ಬಂದಿರುವಂತಹ ದಾಖಲೆಗಳಿದಾವೆ ಸಂದರ್ಭ ಬಂದಾಗ ಭಸ್ಮವನ್ನು ಹಚ್ಕೊಂಡು ಓಡಾಡುವಂತಹ ಆದರೆ ಈಗ ಹಿಂದೂಗಳನ್ನು ಒಡೆಯುವ ಮೂಲಕ ನಾವು ಮತಗಳನ್ನು ಪಡೆಯಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಸಲ್ಮಾನರನ್ನು ಓಲೈಸುವ ಭರದಲ್ಲಿ ಇವರು ಯಾವ ಮಟ್ಟಿಗೆ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿಯ ತ್ಯಾಗಕ್ಕೆ ಬೇಕಾದ್ರೆ ಸಿದ್ಧ ಆಗ್ಲಿಕ್ಕೆ ತಯಾರಿದ್ದಾರೆ ಅದರ ಉದಾಹರಣೆ ಅಮೆರಿಕೆಯಲ್ಲಿ ನಡೀತಾ ಇರುವಂತಹ ಇವರ ಭಾಷಣಗಳು ಮಸೀದಿಗಳಿಂದ ಬಸ್ಸನ್ನ ಅರೇಂಜ್ ಮಾಡಲಾಗಿದೆ ಅಲ್ಲಿ ಭಾರತದ ವಿರೋಧಿ ಪಾಕಿಸ್ತಾನದ ಐ ಎಸ್ ಜೊತೆ ಸಖ್ಯ ಇರುವಂತವರು ಇದರ ಆರ್ಗನೈ ಆರ್ಗನೈಸರ್ಸ್ ಆಗಿದ್ದಾರೆ ಎಂಥ ದುರಂತ ಸ್ಥಿತಿಗೆ ಒಬ್ಬ ನಾಯಕ ಬಂದು ನಿಂತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಈತ ಎಂತ ಮನುಷ್ಯ ಅಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ತನ್ನ ಪಕ್ಷವನ್ನ ಸೋಲಿಸಿದಂತ ಅರವಿಂದ್ ಕೇಜ್ರಿವಾಲ್ ಜೊತೆ ಸಖ್ಯವನ್ನು ಮಾಡಿ ಮೈತ್ರಿಯನ್ನು ಮಾಡಿಕೊಂಡ್ರು ಶೀಲಾಧ್ಯಕ್ಷತನ ಸೋಲಿಸಿದ್ದೆ ಅರವಿಂದ್ ಕೇಜ್ರಿವಾಲ್ ಆದ್ರೆ ಈತ ಈ ತನ್ನ ತಾಯಿ ಸೋನಿಯಾ ಗಾಂಧಿ ಅವರು ಅದೇ ಆಮ್ ಆದ್ಮಿ ಪಕ್ಷದ ಜೊತೆ ಕೈ ಸೇರಿಸ್ಕೊಳ್ತಾರೆ ಕೈ ಜೋಡಿಸ್ತಾರೆ ಈಗ ಎಲ್ಲೆಲ್ಲೂ ಕಾಂಗ್ರೆಸ್ ವೀಕ್ ಆಗಿದೆ ದುರ್ಬಲವಾಗಿದೆ ಅಲ್ಲೆಲ್ಲ ಆಮ್ ಆದ್ಮಿ ಪಕ್ಷ ತನ್ನ ಆಲ್ಟರ್ನೇಟಿವ್ ಅನ್ನು ತನ್ನ ಅಸ್ತಿತ್ವವನ್ನು ಬೀಗ್ತಾ ಇದೆ ಇದ್ಯಾವುದು ಅರಿವಾಗಲಾರದಂತ ರಾಹುಲ್ ಗಾಂಧಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಳ್ಳುವ ರಾಹುಲ್ ಗಾಂಧಿ ಹಿಂದುತ್ವದ ವಿರುದ್ಧ ಇಂಥದೊಂದು ಕಹಳೆಯನ್ನು ಮೊಳಗಿಸಿದ್ದಾರೆ ನಾವು ನೀವು ಸಂವೇದನಾಶೀಲರಾಗಿ ಎಚ್ಚರದಿಂದ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸುಲಭವಾಗಿರುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯವಿಲ್ಲದೆ ನಮ್ಮ ಅಭಿಯಾನ ಮುಂದುವರ್ಸಲಿಕ್ಕೆ ಸಾಧ್ಯವಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ತನ್ನ ಮೂಲಕ ನಮ್ಮ ನೋಟಿಫಿಕೇಶನ್ ಪಡೆಯಬಹುದು ಹೆಚ್ಚು ಜನರು ಶೇರ್ ಮಾಡಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನಮಸ್ಕಾರ